ಗೆಳೆಯರೆ, ಇವಾಗ ನಿಮಗೆ ಶಿವಲಿಂಗ ಮುದ್ರೆ ಮಾಡೋದನ್ನ ಕಲಿಸ್ತಾನೆ ಆ ಹೋರಾತ್ರ. ಮೊದಲೊಂದ್ಸಲ ನೋಡ್ಕೊಂಬಿಡಿ ಹೆಂಗಿರುತ್ತೆ ಶಿವಲಿಂಗ ಅಂತ. ಈ ಹತ್ತು ಬೆರಳುಗಳ ನಡುವೆ ಬರುವಂತಹ ಶಿವಲಿಂಗ ನೋಡಿ, ಇದು ಶಿವಲಿಂಗ ಮುದ್ರೆ ಅಂತಾರೆ. ನೋಡಿ ಇಲ್ಲಿ ಶಿವಲಿಂಗ ಕಾಣ್ತದೆ ಸೆಂಟ್ರಲ್ಲಿ. ಇದನ್ನ ಶಿವಲಿಂಗ ನಮಗೆಲ್ಲಾದ್ರೂ ಪೂಜೆ ಮಾಡೋದಕ್ಕೆ ಹಿಂದಿನ ಕಾಲದಲ್ಲಿ ಅವರಿಗೆ ಶಿವಲಿಂಗ ಸಿಗದೆ ಇದ್ರೆ ಹೀಗೆ ಇಟ್ಕೊಂಡು ಇದಕ್ಕೆ ಶಿವಲಿಂಗ ಅಂತ ಪೂಜೆ ಮಾಡೋರು. ನೋಡಿ ಇದು ಪಾರ್ವತಿ ಭಾಗ, ಇದು ಶಿವನ ಭಾಗ. ಇದು ಮಧ್ಯ ಬೆರಳು ಲಿಂಗವಾಗ್ಬಿಡುತ್ತೆ. ಓಕೆ, ಇದನ್ನು ಹೇಗೆ ಮಾಡೋದು ಅಂತ ನೋಡಿ. ಈ ಎಡಗೈ ಕಿರುಬೆರಳು ಕೆಳಗೆ ಬರೋ ಥರ ಲಾಕ್ ಮಾಡಬೇಕು. ಎಡಗೈ ಕಿರುಬೆರಳು ಕೆಳಗೆ ಬರೋ ಥರ ಲಾಕ್ ಮಾಡಬೇಕು. ಸ್ವಲ್ಪ ಸ್ಲೋ ಆಗಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಕಿರುಬೆರಳನ್ನ ಮೇಲೆ ಎತ್ಕೋಬೇಕು, ಈ ತೋರ್ಬೆರಳ ಕೆಳಗಿಡಬೇಕು. ನೋಡಿ ಶಿವಲಿಂಗ ಬಂದ್ಬಿಡ್ತು. ಇನ್ನೊಂದ್ಸಲ ಕಲಿಸ್ತೀನಿ. ಎಡಗೈ ಕಿರುಬೆರಳು ಹಿಂಗೆ ಕಿರುಬೆರಳು ಕೆಳಗೆ ಬರೋ ಥರ ಲಾಕ್ ಮಾಡ್ಕೋಬೇಕು. ಕಿರುಬೆರಳನ್ನ ಮೇಲೆ ಕೆತ್ಕೋಬೇಕು. ನೋಡಿ ಹೀಗೆ ಹೀಗೆ ಅನ್ಬೇಕು. ಅವಾಗ ಈ ಮಧ್ಯ ಬೆರಳು ಮೇಲೆ ಈ ಮಧ್ಯ ಬೆರಳು ಹೀಗೆ ಬರುತ್ತೆ, ಮತ್ತೆ ಈ ಎರಡು ಬೆರಳುಗಳನ್ನ ತೋರ್ಬೆರಳಿಂದ ಲಾಕ್ ಮಾಡಬೇಕು. ಇದು ಶಿವಲಿಂಗ ಮುದ್ರೆ ನೋಡಿ, ಎಷ್ಟು ಚೆನ್ನಾಗಿದೆ. ಧನ್ಯವಾದ. ಅಹೋರಾತ್ರ.